ಸ್ವಾಗತ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪಾತ್ರ ಇಲ್ಲ, ಆದರೂ ದೀಪಾವಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿರುವುದು ಸಂತಸದ ವಿಷಯ ಎಂದು ದರ್ಶನ್ ಅಭಿಮಾನಿ ಶಿವ ಶಿವಪೂಜೆ ಹೇಳ್ತಾರೆ. ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಜಾಮೀನು ಮಂಜೂರಾದ ಹಿನ್ನೆಲೆ ಬೆಳಗಾವಿಯ ಚಿನ್ನಮ್ಮ ವೃತ್ತದಲ್ಲಿ ದರ್ಶನ್ ಅಭಿಮಾನಿಗಳು ಬುಧವಾರ ಸಂಭ್ರಮಾಚರಣೆ ಮಾಡಿದ್ರು. ಚೆನ್ನಮ್ಮ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ. ನಟ ದರ್ಶನ್ ಪರ ಘೋಷಣೆ ಕೂಗಿದ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ದರ್ಶನ್ ಅಭಿಮಾನಿ ಶಿವ ಶಿವಪೂಜೆ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ದರ್ಶನ್ ಅಪರಾಧಿಯಲ್ಲ, ಆರೋಪಿ ವಿಚಾರಣೆ ನಡೀತಾ ಇದೆ, ನ್ಯಾಯಾಲಯ ಮಧ್ಯಂತರ ಜಾಮೀನು ಮಂಜೂರು ಮಾಡಿದ್ದು ಸಂತಸ ತಂದಿದೆ ಎಂದಿದ್ದಾರೆ. ಕರ್ನಾಟಕ ರಾಜ್ಯೋತ್ಸವ ಇನ್ನೇನು ಆಚರಿಸುವ ಹೊತ್ತಿನಾಗಿದ್ದೀವಿ. ಅದೊಂದು ಹೊಸ ಸುದ್ದಿ, ನಮಗೆ ಒಂದು ಖುಷಿ ತರುವ ವಿಷಯ ಏನಂದ್ರೆ ನಮ್ಮ ದೀಪೋತ್ಸವ ರಿಲೀಸ್ ಆಗ್ಯಾರ, ಅದ ನಮ್ಗೆ ರಾಜ್ಯೋತ್ಸವ ತಂದು ಕೊಟ್ಟಂತ ಖುಷಿ ಆಗೈತಿ. ನಮ್ಮ ದೀಪೋತ್ಸವ ಅವರ ಮ್ಯಾಗ ಅಭಿಮಾನ ಇನ್ನೂ ಹೆಚ್ಚೈತಿ. ಯಾಕಂದ್ರೆ ಎಲ್ಲ ಕಡೆ ಸೆಲೆಬ್ರೇಷನ್ ಇರೋಕ್ರಿಂದ ನಮ್ಮ ದೀಪೋತ್ಸವ ಅಭಿಮಾನಿಗಳು ಸುತ್ತಮುತ್ತ ಕಟಾವಟ್ಗಳು ಅವರು ಈಗೇನು ರಿಲೀಸ್ ಆಗ್ಯಾರಲ್ಲ ಅದ್ರ ಕಟಾವಟ್ಗಳು ಅಳವಳಿಕೆ ಮಾಡಕ್ ಹೋಗಿದಾರ್ರಿ. ಯಾಕಂದ್ರೆ ನಾವು ಆಗಲೇ ಫೋನ್ ಮಾಡಿದ್ವಿ ಹಿಂಗ ಐತೆ ಅಂತೇಳಿ. ನಾವು ಎದ್ದಟ ನಮ್ಮ ದರ್ಶನ ಅಭಿಮಾನಿ ಪಕ್ಕ ಅಭಿಮಾನಿ ಅವ್ರದ್ದಾರ ನಮ್ಮ ದರ್ಶನ ರೀ, ಅವ್ರ ಮುಖಾಂತರ ನಾವು ಎಷ್ಟು ಬಂದು ಸೆಲೆಬ್ರೇಷನ್ ಮಾಡುತ್ತಿದ್ರೆ ನಮ್ಗೆ ಇನ್ನೊಂದು ಏನು ಖುಷಿ ಇಲ್ಲ. ನಮ್ಮ ದೀಪೋತ್ಸವ ಅವ್ರು ಬಂದಿದ್ದಾರೆ, ಅದ್ರ ತಕ್ಕಂಗೆ ಖುಷಿ ನಮ್ಗೆ ನೂರಕ್ಕೆ ಫುಲ್ ಖುಷಿ ಸಿಕ್ಕಂಗೈತೆ ಸರ್. ನಮ್ಗೆ ಎಲ್ಲರಿಗೂ ರಾಜ್ಯೋತ್ಸವ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ನವೆಂಬರ್ 8 ತಾರೀಕು ನವಗ್ರಹ ರೀ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಮೊದಲು ಹೆಂಗಿತ್ತಲ್ಲ 2006 ಹಂಗೆ ಹಾರಿಸ್ಬೇಕಂತ ಎಲ್ಲರೂ ಅಂತ ಬೇಡ್ಕೊಳ್ತೇವೆ. ಇವತ್ತು ಸೆಲೆಬ್ರೇಷನ್ ಇವತ್ತ ಅಂದ್ರೆ ದೀಪಾವಳಿ ಇದ್ದಾಗ ಆಕ್ಚುಲಿ ಏನೈತಿ, ಇವತ್ತ ಒಂದ್ ಲೆವೆಲ್ ನಾಗ ಮಾಡಂತ ಹೇಳ್ಯಾರ, ಜಾಸ್ತಿ ಇದನ್ನಿಲ್ಲ, ಅದಕ್ಕಾಗಿ ಒಂದ್ ಲೆವೆಲ್ ಮಾಡಿವೆ ಸರ್. ಖುಷಿ ಸರ್ ಅದಕ್ಕಾಗಿ. ಈಗ ಮತ್ತೆ ಮುಂದಿನ ದಿನಗಳ ಇನ್ನೂ ಜೋರ ಆಗುತ್ತೆ ಫಂಕ್ಷನ್. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.